ನಿನ್ ಬಗ್ಗೆ ಮನೇಲಿ ಗೊತ್ತಾದಿನ ನಿನ್ ಪರಿಸ್ಥಿತಿ ಕೂಡ ಅದೆ ನೆನ್ಪಿಟ್ಕೋ ಏನು ಕನ್ಸ್ ಕಾಣ್ತಿದ್ಯಾ ಕನ್ಸಲ್ಲ ನಿನ್ ಕಣ್ಣ ಮುಂದೆ ನಡೆಯೋದು ಅದೆ ನಿಂದಲ್ದೆ ಹೋದ್ರು ನನ್ ಮನೆ ಅಂತ ಎಗರಾಡ್ತಿದ್ದೆ ಅಲ್ವಾ ನನ್ನ ಊರಲ್ಲಿ ನಂಗೆ ಇರಕ್ಕೆ ಒಂದ್ ಮನೆನಾದ್ರೂ ಇದೆ ನಿಂಗೆ ಅದು ಕೂಡ ಇರಲ್ಲ ರೋಡ್ ಪಕ್ಕದಲ್ಲಿರೋ ಯಾವ ಫುಟ್ಪಾತ್ ಮೇಲೆ ಇರಬೇಕಾಗುತ್ತೋ ಏನೋ ನೆನ್ಪಿಟ್ಕೋ ಸರಿ ನೋಡೋಣ ಯಾರು ಗೆಲ್ತಾರೆ ಅಂತ ನೋಡೋಣ ಅಲ್ಲ ನೋಡ್ತೀಯ ನೀನೇ ನೋಡ್ತೀಯ ವಿಶಾಲ್ ಯಜಮಾನ್ರು ನಿನ್ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗೆ ದೂಕದನ್ನ ನನಗೆ ಸಿಟ್ಬಿಟ್ಟು ಪ್ರೀತಿ ಮಾಡೋದ್ ಗೊತ್ತಿಲ್ಲ ಇಷ್ಟು ಸುಂದರವಾಗಿರೋ ಹೆಂಡತಿ ಹತ್ರ ಬಂದ್ರೆ ಯಾವ್ದೋ ಹಾವು ನೋಡಿರೋ ತರ ದೂರ ಹೋಗ್ತೀಯ ನನ್ ಪ್ರೀತಿ ಬಾಣಕ್ಕೆ ನೀನ್ ನನ್ ಬುಟ್ಟಿಯಲ್ಲಿ ಬೀಳ್ತೀಯ ಅಂತ ಅನ್ಕೊಂಡ್ರೆ ಯಾವಾಗ್ಲೂ ಮೂಗ್ ತುದಿಯಲ್ಲೇ ಕೋಪ ಮಾಡ್ಕೊಂಡು ಕೂತಿರ್ತೀಯ ಏನು ಹುಚ್ಚಿ ತರ ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಾ ಇದೀಯಾ ಹುಚ್ಚಿ ತರ ಅಲ್ಲ ಪ್ರೀತಿಯಲ್ಲಿ ಬಿದ್ದಿರೋ ನಾನು ನಿಮ್ ಹತ್ರನೇ ಮಾತಾಡ್ತಿದ್ದೆ ನನ್ನ ಹತ್ರನ ನಾನು ಇವಾಗ ತಾನೇ ಬಂದಿದ್ದು ಮತ್ತೆ ನನ್ನ ಜೊತೆ ಮಾತಾಡ್ತೀನಿ ಅಂತಿದ್ಯಲ್ಲ ಬುದ್ಧಿ ಇಲ್ಲದೆ ಇಲ್ಲಿ ನೋಡಿ ಹೀಗೆ ಮಾತಾಡ್ತಿದ್ದೆ ನನ್ ಕಷ್ಟ ಹೇಳ್ಕೊಂಡ್ರೆ ಗೋಡೆ ಜೊತೆ ಮಾತಾಡ್ದಂಗಿರತ್ತೆ ಆದ್ರೆ ನಿಮ್ ಕಿವಿಗ್ ಬೀಳಲ್ಲ ಅದಕ್ಕೆ ನಿಮ್ ಫೋಟೋ ಜೊತೆ ಮಾತಾಡ್ತಿದ್ದೆ ಸ್ವಲ್ಪನಾದ್ರೂ ನನ್ ಬೇಜಾರ್ ಕಮ್ಮಿ ಆಗತ್ತೆ ಅಂತ ಅಯ್ಯೋ ಸಾಮಾನ್ಯವಾದ ವಿಷಯ ಅಲ್ಲ ಹೌದು ಇದ್ದಕ್ಕಿದ್ದಂಗೆ ಸುನಾಮಿ ಬಂದ ಹಾಗೆ ನಿನ್ನಲ್ಲಿ ಒಂದೇ ಸಾರಿ ಇಂಥ ಬದಲಾವಣೆ ಬರೋದಕ್ಕೆ ಕಾರಣ ಏನು ನಾಳೆ ಏನು ಅಂತ ಗೊತ್ತಾ ಫೆಬ್ರವರಿ 14th ನಿನ್ ತವ್ರ ಮನೆಗೆ ಹೋಗ್ತಾ ಇದೀಯಾ ಏನೋ ಅದಕ್ಕೋಸ್ಕರ ಅಳ್ತಿದ್ಯಾ ನನ್ ತವ್ರ ಮನೆಗೆ ನನ್ ಗಂಡನ ಜೊತೆ ಹೋಗ್ತೀನಿ ನಾನು ಒಬ್ಳೆ ಯಾಕೆ ಹೋಗ್ಲಿ ಅಬ್ಬಾ ಈ ತರ ನಾಟಕಕ್ಕೆಲ್ಲ ಕಡಿಮೆ ಏನಿಲ್ಲ ಬಿಡು ಸರಿ ನಿನ್ನಳು ಅದೇ ಅದೇನೋ ಬೇಜಾರ್ ಅಂತಿದ್ಯಲ್ಲ ಅದೇನಂತ ಹೇಳು ಕೇಳಿ ಖುಷಿ ಪಡ್ತೀನಿ ಅಂದ್ರೆ ನಂಗೆ ಬೇಜಾರಾದ್ರೆ ನಿಮಗೆ ಖುಷಿ ಆಗತ್ತಾ ಒಂದ್ ಕಾಲದಲ್ಲಿ ನನಗೆ ಬೇಜಾರು ಮಾಡಿದ್ದೆಯಲ್ಲ ಇದು ರಿವೆಂಜ್ ಅಂತ ಅನ್ಕೋ ಸರಿ ಮೊದಲು ವಿಷಯ ಹೇಳು ನಾಳೆ ವ್ಯಾಲೆಂಟೈನ್ಸ್ ಡೇ ನಮ್ ಪ್ರೀತಿ ನೋಡಿ ಲವರ್ಸ್ ಎಲ್ಲ ಹೊಟ್ಟೆ ಹುರ್ಕೊಳ್ಳೋ ತರ ನಾವು ಸೆಲೆಬ್ರೇಟ್ ಮಾಡ್ಬೇಕು ಏನೇನು ನಾವು ವ್ಯಾಲೆಂಟೈನ್ಸ್ ಡೇನ ಲವರ್ಸ್ ಹೊಟ್ಟೆ ಹುರ್ಕೊಳ್ಳೋ ತರ ಮಾಡ್ಬೇಕಾ ಅಷ್ಟಕ್ಕೂ ವ್ಯಾಲೆಂಟೈನ್ಸ್ ಡೇನ ಯಾರು ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ ಅಷ್ಟು ಗೊತ್ತಿಲ್ದಿರೋ ದಡ್ಡಿ ಏನಲ್ಲ ನಾನು ವ್ಯಾಲೆಂಟೈನ್ಸ್ ಡೇನ ಲವರ್ಸ್ ಸೆಲೆಬ್ರೇಟ್ ಮಾಡ್ತಾರೆ ಮತ್ತೆ ನಾವಿಬ್ರು ಲವರ್ಸ್ ಕಾಮಿಡಿ ಮಾಡ್ತಾ ಇದೀಯಾ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಲ್ಲ ನಾನು ನಿನ್ನ ದ್ವೇಷಿಸ್ತಿದ್ದೀನಲ್ಲ ದ್ವೇಷದಲ್ಲಿ ಕೂಡ ಪ್ರೀತಿ ಇರತ್ತೆ ಆ ಪ್ರೀತಿ ಯಾವತ್ತಿಗೂ ಶಾಶ್ವತವಾಗಿರುತ್ತೆ ಈ ತರ ಕೋಟ್ಸ್ಗಳನ್ನ ಸೋಶಿಯಲ್ ಮೀಡಿಯಲ್ ಹಾಕೋ ಲೈಕ್ಸ್ ಬರುತ್ತೆ ನೀನ್ ಇಷ್ಟೇ ಹಾಕಿದ್ರು ನಾನಂತೂ ಲೈಕ್ ಮಾಡಲ್ಲ ನಾಳೆ ಒಂದಿನ ನೀವ್ ನನ್ ಜೊತೆ ಪ್ರೀತಿಯಿಂದ ಇರಿ ನನ್ ಮೇಲೆ ನಿಮ್ಗೆ ಅದ್ ಹೇಗ್ ಪ್ರೀತಿ ಹುಟ್ಟಲ್ಲ ಅಂತ ನಾನು ನೋಡ್ತೀನಿ ಅದಾದ್ಮೇಲೆ ಸೆರೆಕ್ ಹಿಡ್ಕೊಂಡು ನನ್ ಹಿಂದೆನೇ ಸುತ್ತಾಡ್ತಾ ಇರ್ತೀರಾ ನೋಡ್ತಾ ಇರಿ ನನ್ ಗೊತ್ತು ಸುಮನ ನಿನ್ ಮಾಯನೋ ಮರ್ಮನೋ ಮಾಡಿ ಯಾವುದೋ ಒಂದ್ ರೀತಿಲಿ ನನ್ನನ್ನ ನಿನ್ ಸರಿಗೆ ಕಟ್ಕೋತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು ಅದಕ್ಕೆ ಟ್ರಾನ್ಸ್ಫಾರ್ಮರ್ ಮತ್ತೆ ನಿನ್ನಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ಸುಂದರವಾಗಿರೋ ಹೆಂಡತಿ ಸಿಕ್ಕಿದಳೆ ಅಂತ ಇವನ್ ಕುಣಿದು ಕುಪ್ಪಳಿಸೋದ್ ಬಿಟ್ಟು ಟ್ರಾನ್ಸ್ಫಾರ್ಮರ್ ಶಾಕ್ ಅಂತ ಹುಚ್ಚುಚ್ಚಾಗಿ ಮಾತಾಡ್ತೀಯಲ್ಲೋ ನನ್ ಪತಿರಾಯ ಸುಮನಾ ಎಷ್ಟ್ ಜೋರಾಗಿ ಹಾರ್ತಾರೋ ಅಷ್ಟ್ ಜೋರಾಗಿ ಬೀಳ್ತಾರೆ ಅಂತ ಹೇಳ್ತಾರೆ ಪಾಪ ನಿನ್ ಪರಿಸ್ಥಿತಿ ಕೂಡ ಇವಾಗ ಹಾಗೆ ಇದೆ ಅಂದ್ರೆ ಏನ್ ಶಿವ ನಿನ್ ಮಾತಿನ ಅರ್ಥ ನಿನಗ್ ಅರ್ಥ ಆಗದೆ ಕೇಳ್ತಿದ್ಯೋ ಗೊತ್ತಿದ್ದು ಕೇಳ್ತಿದ್ಯೋ ಅದನ್ನ ನನಗ್ ಅರ್ಥ ಆಗ್ತಿಲ್ಲ ನಮ್ಮೂರಲ್ಲಿ ನಿನ್ನ ಚೆನ್ನಾಗಿರೋರು ಯಾರು ಇಲ್ಲ ಅಂತ ನಿನ್ ಕಾಲ್ದೋಳ್ ಸಮಾನ ಯಾರು ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಆದ್ರೆ ಇವಾಗ ನೋಡು ನಿನ್ ಪರಿಸ್ಥಿತಿ ನಿನ್ ಗಂಡನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳಕ್ಕೂ ಅದು ಉಪಯೋಗಕ್ಕೆ ಬರ್ತಿಲ್ಲ ನನ್ಗ ಅದೇ ಬೇಜಾರಾಗ್ತಿರೋದು ಶಿವ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರು ಸರಿಯಾಗಿ ನನ್ನ ಕಡೆ ಕಣ್ಣೆತ್ ಕೂಡ ನೋಡಲ್ಲ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಗಂಡನ್ ಪ್ರೀತಿ ಗೆಲ್ಲದು ಅಂದ್ರೆ ನೀನ್ ಅಂದ್ಕೊಂಡ ಸುಲಭ ಅಲ್ಲ ಪ್ರೀತಿಯಿಂದ ಮನ್ಸನ್ ಗೆಲ್ಬೇಕು
ಬಿಟ್ಟು ನಿನ್ ಗಂಡನ ಜೊತೆ ಸಂತೋಷವಾಗಿರೋದಕ್ಕಿಂತ ದೊಡ್ಡಾಸ್ತಿ ಇನ್ಯಾವುದಿದೆ? ಒಳ್ಳೆ ಮನಸ್ಸಿಂದ ಪ್ರಯತ್ನ ಮಾಡು, ಆಗ ತಾನಾಗ್ತಾನೆ ನಿನ್ ಗಂಡ ನಿನ್ನನ್ನು ಪ್ರೀತಿಸಕ್ ಶುರು ಮಾಡ್ತಾನೆ. ಹಗ್ಗನ ಯಾರ್ ದಾರಿ ಮಧ್ಯೆ ಹಾಕಿರೋದು? ಎಡು ಬೀಳ್ಬೋದು ಅನ್ನೋ ಜ್ಞಾನನೂ ಇಲ್ಲದೆ ಯಾರೋ ನಡು ಮಧ್ಯೆ ಹಾಕಿದ್ದಾರೆ. ನನ್ನ ಕಾಲ್ಗೆ ಈ ಹಗ್ಗ ತಾಕಿದ ತಕ್ಷಣ ವಿಶಾಲಕ್ಷಮ್ಮ ತಾಯಿ ನನ್ನ ನೇಣ ಹಗ್ಗ ತೋರಿಸಿದ್ಯಾಕೆ ಅಂದ್ರೆ, ಈ ಹಗ್ಗಕ್ಕೂ ನನಗೆ ಕಾಣಿಸಿದ ನೇಣ ಹಗ್ಗಕ್ಕೂ ಏನೋ ಸಂಬಂಧ ಇದೆ. ಅಯ್ಯೋ ಅಮ್ಮ ವಿಶಾಲಕ್ಷಮ್ಮ ತಾಯಿ, ಅವತ್ತು ನಮ್ಗೆ ಅಪಘಾತ ಆದ ದಿನದಿಂದ ನನ್ನ ಗಂಡಂಗೆ ಎಲ್ಲ ನೆನಪಾಗೋ ದಿನದವರೆಗೂ ಅಗ್ನಿ ಪರ್ವತದಂತ ನೋವುನ ಸಂತಾನ ನನ್ನ ಮನಸ್ಸಲ್ಲಿ ಅನುಭವಿಸ್ದೆ. ವಿಶಾಲ ಯಜಮಾನ್ರು ನನ್ನ ಹೆಂಡತಿ ಅಂತ ಗುರ್ತು ಹಿಡಿದ್ರು. ಇನ್ ನಮ್ ಜೀವನದಿಂದ ಕಾಡು ಕದ್ಲು ದೂರ ಆದ ಹಾಗೆ ನಾನು ಯಜಮಾನ್ರು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು ಅಂತ ಖುಷಿ ಪಟ್ಟಿದ್ದೆ. ಆದ್ರೆ ಅಷ್ಟರಲ್ಲೇನೆ ಇದು ಯಾಕೆ ಹೀಗ್ ಮಾಡ್ದೆ ತಾಯಿ? ಸಂತೋಷನ ಒಂದ್ ಕ್ಷಣಕ್ಕೆ ಕೊಟ್ಟಾಗ್ ಮಾಡಿ ಅಷ್ಟರಲ್ಲಿ ಭಯನ ಹಿಂದೆನೆ ಯಾಕೆ ತಂದ್ಯಮ್ಮ? ನೇಣ ಹಗ್ಗ ಕಂಡಿದ್ರೆ ಹಿಂದೆ ಇರೋ ಉದ್ದೇಶ ಏನೋ ನಂಗೆ ಅರ್ಥ ಆಗ್ತಿಲ್ಲ. ಯಾರಿಗೆ ಯಾವ ರೀತಿ ತೊಂದರೆ ಆಗುತ್ತೋ ಗೊತ್ತಾಗ್ತಿಲ್ಲ. ಯಾಕೆ ತಾಯಿ, ಯಾಕೆ ಹೀಗೆ ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಟ್ಟು ಪರೀಕ್ಷಿಸ್ತಿದ್ಯಾ? ನೈನಿ ಅಮ್ಮ, ನೈನಿ ಅಮ್ಮ, ನೈನಿ ಹೇಳಿ ಮಾವ. ಏನಾಯ್ತಮ್ಮ, ಯಾಕಾಗ ಹೆದರ್ಕೊಂಡೆ? ಅದು ಹಗ್ಗ ಮಾವ, ಗೊತ್ತಾಗದೆ ಕಾಲ್ಗೆ ಸುತ್ತಕೊಂಡಿದ್ರಿಂದ. ಓ, ಹಾವು ಅನ್ಕೊಂಡು ಭಯ ಪಟ್ಕೊಂಡ್ಬಿಟ್ಯಾ? ಹೌದು ಮಾವ, ಹೌದು. ಬಟ್ಟೆ ಒಣಗಾಕಕ್ ಬಂದ್ಲು, ಆದ್ರೆ ಹಾಗೆ ವಾಪಸ್ ಹೋಗ್ತಿದ್ದಾಳಲ್ಲ. ನೈನಿಗೆ ಭಯ ಆಗೋದಕ್ಕೆ ಕಾರಣ ಈ ಹಗ್ಗ ಆಗಿರಲ್ಲ, ಬೇರೆ ಏನೋ ಆಗಿರುತ್ತೆ. ಒಂದ್ವೇಳೆ ಅವಳ ದೃಷ್ಟಿಲಿ ಏನಾದರೂ ಅಪಾಯ ಕಾಣಿಸ್ಕೊಂಡಿರುತ್ತಾ? ಆಹಾ ದುರಂದರ, ನಿನ್ನಿಂದ ಈ ಸೀರೆಗೆ ಎಷ್ಟಂದ ಬಂತು? ಏನೋ ನಿನ್ ದುರಾದೃಷ್ಟ ಇಲ್ಲಿ ಉಳ್ಕೊಂಡ್ಬಿಟ್ಟೆ. ಸಿನಿಮಾಗೇನಾದ್ರೂ ಹೋಗಿದ್ದಿದ್ರೆ ಹೀರೋಯಿನ್ ಹೀರೋಯಿನ್ ಆಗಿರ್ತಿದ್ದೆ. ಸಖತ್ತಾಗಿದ್ದೀರಾ ದುರ್ದು ಆಂಟಿ, ಕಾಸ್ಟ್ಲಿ ಸೀರೆ, ಮುಖ ತುಂಬಾ ಮೇಕಪ್, ಬ್ಯೂಟಿಫುಲ್ ಇಯರ್ ರಿಂಗ್ಸ್, ಮಣಿ ಮಣಿ ಮ್ಯಾಚಿಂಗ್ ಸರ, ಹೇರ್ ಸ್ಟೈಲ್ ಸಖತ್ತಾಗಿದೆ. ಅರ್ಥ ಆಯ್ತು, ಚೆನ್ನಾಗಿ ತಿನ್ಬೇಕು ಅಂತ ಯಾವ್ದೋ ಫಂಕ್ಷನ್ ಹೋಗ್ತಿರೋ ಹಾಗಿದೆ. ಏಯ್, ಏನ್ ಮಾತಾಡ್ತಾ ಇದೀಯ ನೀನು? ನಾನು ಪಾರ್ಟಿ ಫಂಕ್ಷನ್ ಮಾತ್ರ ಅಲ್ಲ, ಪ್ರತಿದಿನ ಕಾಸ್ಟ್ಲಿ ಸೀರೆನೆ ಉಡ್ತೀನಿ, ಅದೇ ನನ್ನ ಸ್ಟೈಲ್. ಈ ಮನೇಲಿ ನಿಮ್ ಪೊಸಿಷನ್ಗೆ ಗತಿ ಇಲ್ಲ, ನಿನ್ ಸ್ಟೈಲ್ ಬೇರೆ. ಏ ಹಾಸ್ ದುರ್ದು ಆಂಟಿ, ನಿಮ್ ಮುಖ ನೋಡಿದ್ರೆ 70 ವರ್ಷ ಆಗಿರೋ ತರ ಇದೆ. ನಿಮ್ ವಯಸ್ಸಿಗೆ ಸರಿ ಹೋಗೋ ತರ ಯಾವ್ದೋ ಮುದ್ಕೇರ್ ಸೀರೆ ಉಟ್ಕೊಳ್ಳೋದ್ ಬಿಟ್ಟು ಹದಿಹರೆಯ ವಯಸ್ಸಿನ ಹುಡುಗಿ ಅನ್ನೋ ತರ ನಿಮ್ಗೆ ಡಿಸೈನರ್ ಸೀರೆ ಬೇಕೇತ ಹೇಳಿ. ನೀನ್ ಯಾರು ನೋಡಿ ಹೀಗೆಲ್ಲ ಆಡ್ತಿದ್ಯಾ ಅನ್ನೋದು ನನಗ ಅರ್ಥ ಆಗತ್ತೆ. ಆದಷ್ಟು ಬೇಗ ನಿನ್ ಕೊಬ್ಬನ್ನ ಕೊಬ್ಬರಿನ ಚಿಪ್ಪಿಂದ ತೆಗ್ದಾಗೆ ತೆಗ್ದಾಕ್ತೀನಿ. ಅಬ್ಬಬ್ಬಾ, ನೀವೋ ನಿಮ್ಮ ಬಿಲ್ಡಪ್. ಇಲ್ಲಿ ನೋಡಿ ದುರ್ದು ಆಂಟಿ, ನೀವ್ ಬೆಂಡೆತ್ತೋ ಅವಶ್ಯಕತೆ ಇಲ್ಲ. ನನ್ ತಂಗಿ ನೈನಿ ನಿಮ್ಗೆ ಬೆಂಡೆತ್ತಿ ಬ್ರೇಕ್ ಹಾಕಿ ನಿಮ್ ಮುಖವಾಡನ ತೆಗ್ದು ಈ ಮನೆಯಿಂದ ಹೊರಗ್ ಹಾಕ್ತಾಳೆ. ಏನ್ ತೆಗ್ಯೋದು ಸಾರಲ್ಲಿ ರೊಕ್ಕರ್ ಬೇವ್ನ? ಈ ದುರಂದರ ಅಂದ್ರೆ ಸಿಂಹಿಣಿ. ಆ ನೈನಿ ಜೊತೆ ಸೇರ್ಕೊಂಡು ನೀನ್ ಹೀಗೆಲ್ಲ ಮಾತಾಡೋದನ್ನ ಕಲ್ತಿದ್ಯಾ ಅಲ್ವಾ?
ಬರ್ದಿಟ್ಕೊ, ನಿನ್ನ ಭವಿಷ್ಯ ಭಯಾನಕವಾಗಿರುತ್ತೆ. ಏನ್ ಬರ್ದಿಟ್ಕೊಳ್ಳೋದ್ ಬದ್ನೆಕಾಯಿ, ಈ ಮನೆಯಿಂದ ಹೊರಗ್ ಹಾಕಿದ್ರೆ ನಿಮ್ ಭವಿಷ್ಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ನೀವು ನನ್ ಭವಿಷ್ಯದ ಬಗ್ಗೆ ಮಾತಾಡ್ತಿದ್ದೀರಾ? ಸೋ ಫನಿ, ವಾಟ್ ಎ ಕಾಮಿಡಿ. ಚಿಚಿ, ನಿನ್ ಬಾಯಿಗೆ ಸಿಗೋದು ಅಂದ್ರೆ ಬಾಯಿಗೆ ಮಣ್ಣು ಹಾಕೊಂಡಾಗೆ. ಗೊತ್ತಿದ್ದು ಮಾತಾಡಿದ್ದಕ್ಕೆ ನನ್ ಚಪ್ಪಲಿ ನಾನೇ ಹೊಡ್ಕೋಬೇಕು. ಇಲಿ ಸತ್ತಿರೋ ವಾಸನೆ. ಇದು ಇಂಪೋರ್ಟೆಡ್ ಸ್ಪ್ರೇ, ನಿನ್ ಯೋಗ್ಯತೆಗೆ ಇದ್ರ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಹೌದಾ? ಎಲ್ಲಿ ನಿಮ್ ಇಂಪೋರ್ಟೆಡ್ ಸ್ಪ್ರೇನ ಇಲ್ಲಿ ಕೊಡಿ ನೋಡೋಣ. ನಿನ್ಗೇನಾದ್ರೂ ಹುಚ್ಚ? ಯಾಕೆ ಹೀಗ್ ನಗ್ತಿದ್ಯಾ? ದುರ್ದು ಆಂಟಿ, ನಿಮ್ ತಲೆ ಕೆಟ್ಟಿದೆ ಅಂತ ಅನ್ಸುತ್ತೆ. ಏನ್ ಹೇಳ್ತಿದ್ಯಾ? ಮತ್ತಿಲ್ದೆ ಇನ್ನೇನ್ ಆಂಟಿ, ಇದು ಸ್ಪ್ರೇ ಅಲ್ಲ, ಸ್ಯಾನಿಟೈಸರ್. ಸ್ಪ್ರೇಗೂ ಸ್ಯಾನಿಟೈಸರ್ಗೂ ವ್ಯತ್ಯಾಸ ಗೊತ್ತಿಲ್ಲ, ನೀವು ನನ್ ಹತ್ರ ಮಾತಾಡ್ತಿದ್ದೀರಾ? ಓ ಮೈ ದೇವೇ, ಏನಿದು ಉರಿತಾ ಇದೆ? ದುರ್ದು ಆಂಟಿಗೆ ಉರಿತಾ ಇದೆ. ಟೈಟಲ್ ಸಖತ್ತಾಗಿದೆ. ಯಸ್ ಅಬ್ಬಾ, ಉರಿಯಿಂದ ನಾನು ಒದ್ದಾಡ್ತಾ ಇದ್ರೆ ಮಧ್ಯದಲ್ಲಿ ನಿನ್ ಜೋಕೇನೆ? ಅಯ್ಯೋ ದುರಂದರಾಮ್ ಅವರೇ, ನಿಮ್ಗೇನಾಯ್ತು? ಯಾಕೆ ಒದ್ದಾಡ್ತಾ ಇದ್ದೀರಾ? ನೈನಿ, ನೋಡಿದ ತಕ್ಷಣ ಹೆದರ್ಕೊಂಡು ಭಯಕ್ಕೆ ನಡ್ಕ ಶುರುವಾಗಿದೆ. ಸುಮ್ಮನೆ ಹಾಸಿನಿ ಅಕ್ಕ, ಏನಾಯ್ತು ಅಮ್ಮೋರೆ, ಯಾಕೆ ಹೀಗೆ ಕೇಳ್ಕೊತಾ ಇದ್ದೀರಾ? ನೈನಿ, ಬಾಡಿ ಸ್ಪ್ರೇ ಎಂದು ಸ್ಯಾನಿಟೈಸರ್ ಹಾಕೊಂಡ್ರು, ಎಕ್ಸ್ಟ್ರಾ ಹಾಕೊಂಡಿದ್ದಕ್ಕೆ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ. ದುರ್ದು ಆಂಟಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಉಚ್ಕೊಳ್ಳಿ, ಆಗ ಬಾಡಿಯಲ್ಲಿ ಕೊಬ್ಬು ಕರಗಿ ಸ್ಲಿಮ್ ಆಗ್ತೀರಾ ನಂತರ. ಅಯ್ಯೋ ಏನ್ ಹಾಸಿನಿ ಅಕ್ಕ ನೀವು, ಪಾಪ ಅವ್ರು ಹೀಗ ಒದ್ದಾಡ್ತಿದ್ರೆ ಹೀಗ್ ಮಾತಾಡ್ತಾರ ಹೇಳಿ? ಅಲ್ಲ ದುರಂದರಮ್ಮ ಅವರೇ, ಸ್ಯಾನಿಟೈಸರ್ ಹಾಕೊಂಡ್ರೆ ಮೈ ಯಾಕೆ ಕೊರಿಯುತ್ತೆ? ಇದು ಯಾವಾಗ್ಲೂ ಕೊರೋನಾ ಫಸ್ಟ್ ವೇವ್ ಅಲ್ಲಿ ತಗೊಂಡಿದ್ದು. ಎಕ್ಸ್ಪೈರ್ ಆಗಿರೋ ಸ್ಯಾನಿಟೈಸರ್ ನ ಹಾಕೊಂಡ್ರೆ ಅದೇ ಇನ್ನೇನಾಗುತ್ತೆ ಹೇಳು. ಅಯ್ಯೋ ಪಾಪ, ಆ ದುರಂದರಮ್ಮ ಅವರೇ, ಬಿಸಿನೀರ್ಗೆ ಅರ್ಶಿನ ಬೇವಿನ ಸೊಪ್ಪು ಹಾಕ್ತೀನಿ, ಸ್ನಾನ ಮಾಡಿ, ಬೇಗ ಉರಿ ಕಡಿಮೆ ಆಗುತ್ತೆ, ಸರಿನಾ? ಹೀಗೆ ಕೆರ್ಕೊಂಡ್ ಕೆರ್ಕೊಂಡ್ ಸತ್ ಹೋಗ್ತೀನಿ ಹೊರತು ನಿನ್ ಹೆಲ್ಪ್ ಮಾತ್ರ ತಗೊಳಲ್ಲ. ಅಮ್ಮೋರೇ, ಅದು ಅವ್ರ ಕಷ್ಟ ಏನೋ, ಅವ್ರು ನೋಡ್ಕೋತಾರೆ, ನಾವ್ ಹೋಗೋಣ ಬಾ. ಹಾಗನ್ಬೇಡಿ ಹಾಸಿನಿ ಅಕ್ಕ, ಪಾಪ ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಬಾ ನೀನು ತಗೊಳ್ಳಿ ದುರ್ದು ಆಂಟಿ ನಿಮ್ ಬಾಡಿ ಸ್ಪ್ರೇ, ಬಾ ನೈನಿ ಬಾ. ಏಯ್ ಅವಿನೇ ಆಗ್ಬೇಕಾಗಿಲ್ಲ ಅಂತ ನನಗೀಗ ಅನ್ನಿಸ್ತಾ ಇದೆ. ನಮ್ಮ ಮನಸ್ಸಲ್ಲಿ ನಮಗೆ ಇಷ್ಟ ಆದವ್ರ ಮೇಲೆ ಹೇಳಕ್ಕಾಗದೆ ಇರೋಷ್ಟು ಪ್ರೀತಿ ಇದ್ರೆ ಸಾಕು, ಕವಿತೆ ಆಟೋಮೆಟಿಕ್ಕಾಗಿ ಯಾರು ಬೇಕಾದ್ರೂ ಬರೆದ್ಬಿಡ್ಬೋದು. ವಾವ್ ನಾನಿ, ಒಳ್ಳೆ ಕೋಇನ್ಸಿಡೆನ್ಸ್, ನಿನ್ನನ್ನು ಹುಡ್ಕೊಂಡು ಬರ್ತಿದ್ದೆ, ಅಷ್ಟರಲ್ಲಿ ನೀನೇ ಇಲ್ಲಿಗೆ ಬಂದೆ. ಈಗಷ್ಟೇ ಒಂದು ಅಲ್ಟಿಮೇಟ್ ಕವಿತೆನ ನಿನಗೋಸ್ಕರ ಬರೆದೆ, ಓದ್ಬಿಟ್ಟು ಹೇಳು ಹೇಗಿದೆ ಅಂತ. ಏನ್ ಯಜಮಾನ್ರೆ, ಕವಿತೆ ಬರ್ತಿದ್ದೀರಾ? ಅದೇ ನಾನಿ, ಇಂಥ ರಿಯಾಕ್ಷನ್ ಕೊಟ್ಟೆ, ಶಾಕ ಅಥವಾ ಭಯಾನ? ಆಶ್ಚರ್ಯ ಯಜಮಾನ್ರೆ, ನೀವ್ ಯಾವಾಗ ಇದೆಲ್ಲ ಶುರು ಮಾಡಿದ್ರಿ ಅಂತ. ಇನ್ನು ಇವತ್ತಿಂದ ಸ್ಟಾರ್ಟ್ ಮಾಡಿದೀನಿ,
ನೀನ್ ಹೆದರ್ಕೊಳ್ಳೋ ಅಷ್ಟು ಕೆಟ್ಟದಾಗಿನಿರಲ್ಲ, ಓದಿ ಹೇಗಿದೆ ಅಂತ ಹೇಳು. ಕಮಾನ್. ವಾವ್, ಮೊದಲನೇ ವರ್ಡ್ಗೆ ಸ್ಮೈಲ್ ಕೊಡಿದೀಯ ಅಂತ ಹೇಳಿದ್ರೆ ಪೂರ್ತಿ ಮುಗಿಯೋ ಅಷ್ಟರಲ್ಲಿ ಇನ್ನೇನು ಕೊಡ್ತೀಯೋ. ಯಜಮಾನ್ರೆ. ಓಕೆ ಓಕೆ ಓಕೆ, ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ನಿನಗೋಸ್ಕರ ಬರೆದಿದ್ದೀನಿ. ವ್ಯಾಲೆಂಟೈನ್ ವ್ಯಾಲೆಂಟೈನ್, ನೀನು ಮಾಡು ಲವ್ ಮೇಂಟೈನ್. ವಾ 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 ವಾ, ಅದ್ ನಾನು ಹೇಳ್ಬೇಕಾಗಿರೋದಲ್ವ ರೀ? ಹಾ, ನೀನು ಹೇಳ್ತಿಲ್ವಲ್ಲ ಅದಕ್ಕೆ ಅದಕ್ಕೆ ನಾನೇ ಹೇಳ್ತಿದ್ದೀನಿ. ವಾ 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 ವಾ, ನಾನಂದ್ರೆ ನೀನಂದ್ರೆ ಬೇರೆ ಅಲ್ಲ, ನಾವಿಬ್ರು ಒಂದೇ ಅಂತ. ರಾತ್ರಿ ಆದ್ರೇನು ಬೆಳಗಾದ್ರೇನು ನಿನ್ ಜೊತೆಗಿದ್ರೇನೆ ಜೀವನ ಅಂತೀನಿ. ನೈನಿ ಅಂತೀನಿ, ನನ್ನ ಪ್ರಾಣ ಅಂತೀನಿ. ಯಾವಾಗ್ಲೂ ನನ್ನ ಎದೆಯಲ್ಲಿ ಬಚ್ಚಿಟ್ಕೋತೀನಿ. ಪರವಾಗಿಲ್ವಾ ನೇನಿ, ಚೆನ್ನಾಗಿ ಬರೆದಿದ್ದೀನ? ತುಂಬ ಚೆನ್ನಾಗಿ ಬರ್ತಿದ್ದೀರಾ ಯಜಮಾನ್ರೆ. ಆದರೂ ಯಜಮಾನ್ರಿಗೆ ಇದ್ದಕ್ಕಿದ್ದ ಹಾಗೆ ಈ ಕವಿತೆ ಬರೆಯೋ ಹುಚ್ಚು ಹೇಗೆ ಬಂತು? ಕಾರಣ ಏನು? ಮದುವೆನೇ ಬೇಡ ಅಂತ ಅನ್ಕೊಂಡು ಅವನಿಗೆ ನಿನ್ನಂಥ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಪ್ರತಿದಿನ ವ್ಯಾಲೆಂಟೈನ್ಸ್ ಡೇ ಪ್ರತಿದಿನ ಕವಿತೆ ಬರೆಯಬಹುದು. ಯಜಮಾನ್ರೆ, ನಿಮ್ಮ ಆನಂದಕ್ಕೆ ಗಂಟು ಹಾಕ್ಲಿಲ್ಲ ಅಂದ್ರೆ ಕಷ್ಟನೇ ಸ್ವಾಮಿ. ಏನ್ ಹಾಗೆ ಹೇಳ್ತಾ ಇದೀಯಾ? ನಿನ್ ಕೈಯಿಂದ ನೇಣಿಗೆ ಹಾಕಿದ್ರು ಕೂಡ ನನಗೆ ಸಂತೋಷನೇ. ಈ ಅರ್ಶನದ ದಾರ ನನ್ನ ಕುದುಕೆ ಸುತ್ತಕೊಂಡು ನಾನು ಉಸಿರು ನಿಂತೋದ್ರೂ ಪರವಾಗಿಲ್ಲ, ನಂಗೆ ಸಂತೋಷನೇ. ಅಯ್ಯೋ ಬಿಡ್ತು ಅನ್ನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಕೇಳೋದಕ್ಕೆ ಇಷ್ಟು ನೋವಾಗ್ತಿದೆ ಯಜಮಾನ್ರೆ. ನೈನಿ, ತಮಾಷೆಗೆ ಹೇಳಿದೆ ಅಷ್ಟೇ. ಕೆಲವು ಮಾತನ್ನ ತಮಾಷೆಗೂ ಆಡಬಾರ್ದು ಯಜಮಾನ್ರೆ. ಹೇ ನೈನಿ, ವ್ಯಾಲೆಂಟೈನ್ಸ್ ಡೇಗೆ ಯಾವ ಸೀರೆ ಉಟ್ಕೋತೀಯಾ? ನೈನಿ, ಇದೇನಿದು? ನಾನೇನು ತಮಾಷೆಗೆ ಹೇಳಿದ್ರೆ ಇಷ್ಟು ಚಿಕ್ಕ ವಿಷಯಕ್ಕೆ ನೈನಿ ಇಷ್ಟೊಂದು ಸೀರಿಯಸ್ ಆಗಿ ಅಳ್ತಾ ಹೋಗ್ಬಿಟ್ಲಲ್ಲ. ಲ್ಯಾಪ್ಟಾಪ್ ಮೇಲಿರೋ ಗಮನ ನನ್ ಮೇಲೆ ಬರೋ ಹಾಗ್ ಮಾಡ್ಬೇಕು. ಯಾವಾಗ್ಲೂ ಇವರು ನನ್ ಬಗ್ಗೆನೆ ಯೋಚನೆ ಮಾಡೋ ಹಾಗ್ ಮಾಡ್ಬೇಕು. ಆದ್ರೆ ಹೇಗೆ? ಎಸ್, ಹೇ ಹುಚ್ಚ, ನಿನ್ಗೇನಾದ್ರು ಸಡನ್ ಆಗಿ ಹಿಂದೆಯಿಂದ ವಸ್ತು ಮೈ ಮೇಲೆ ಬಿದ್ರೆ ಭಯ ಆಗುತ್ತೆ ಅನ್ನೋ ಸೆನ್ಸ್ ಇಲ್ವಾ ನಿಂಗೆ? ಯಾಕೆ ಹುಚ್ಚುಚ್ಚಾಗಾಡ್ತಾ ಇದೀಯಾ? ತಲೆ ಕೆಟ್ಟಿದ್ಯಾ? ಏನ್ ಮಾಡ್ಲಿ, ನಿಮ್ ಜೊತೆ ತಮಾಷೆ ಮಾಡೋಣ ಅನ್ಕೊಂಡೆ. ಆದ್ರೆ ಮಲ್ಗೆ ಹೂ ತರ ಇರೋ ಇಂಥ ಸುಂದರಿ ನೋಡಿದ್ರು ನಿಮಗ್ ಸಿಟ್ಟು ಬರುತ್ತೆ, ಅದಕ್ಕೆ ಈ ಹಗ್ಗದಿಂದ ನಿಮ್ಮನ್ನ ಹೆದರ್ಸೋಣ ಅನ್ಕೊಂಡೆ. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡಿದ್ರೆ ಒಂದು ಬಿಡ್ತೀನಿ. ಸರಿ ಹೊಡಿರಿ, ಒಂದ್ಸಲ ಅಲ್ಲ ಎರಡ್ ಸಲ ಹೊಡಿರಿ. ಕೆಲ್ಸ ಮಾಡ್ತಾ ಇದ್ದೀನಿ, ಹಿಂಸೆ ಮಾಡ್ಬೇಡ. ಗಂಡನ್ ಜೊತೆ ತಮಾಷೆ ಮಾಡೋದು ಸರ್ಸ ಆಗುತ್ತೆ ಹೊರತು ಹಿಂಸೆ ಅಲ್ಲ ಮೈ ಡಿಯರ್ ಪತಿರಾಯ. ಸಿಟ್ ಬರಸ್ಬೇಡ ನಂಗೆ, ಹೋಗ್ ಸುಮ್ನೆ. ಸಿಟ್ಟಲ್ಲ
ಮತಿರಾಯ, ಪ್ರೀತಿ ಪ್ರೀತಿ ಹುಟ್ಟಬೇಕು. ಹೇ, ಹೇಳ್ತಿರೋದು ಅರ್ಥ ಆಗ್ತಲ್ವಾ ನಿಮಗೆ? ನಿಮಗ್ ನನ್ ಪ್ರೀತಿ ಅಲ್ವಾ? ಹಗ್ಗದಲ್ಲಿ ಆಟ ಆಡ್ತಿದ್ಯಲ್ಲ, ಬುದ್ಧಿ ಇಲ್ವಾ? ಆಗ್ಬಾರ್ದ ಅಪಾಯ ಏನಾದ್ರೂ ಆದ್ರೆ ಎಲ್ರು ಅನ್ಭವಿಸ್ಬೇಕಾಗತ್ತೆ, ಇಷ್ಟು ಗೊತ್ತಾಗಲ್ವಾ ನಿಂಗೆ? ಅಯ್ಯೋ ಏನಕ್ಕ ನೀನು, ಹಗ್ಗ ಜೊತೆ ಆಡಿದ್ರೆ ಅಪಾಯ ಆಗತ್ತಾ?